ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಇವತ್ತು ಮೈಸೂರಿಗೆ ಪಯಣವನ್ನು ಬೆಳೆಸಿದ್ದಾರೆ. ನಮ್ಮ ಜೊತೆ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸದ್ಯಕ್ಕೆ ಮೈಸೂರಿನ ಪ್ರವಾಸದ ಬಗ್ಗೆ ನೀವು ಹೇಳೋದು. ಮೈಸೂರಿನ ಖಾಸಗಿ ಪ್ರವಾಸ ಸುಧಾಂತ, ನಾಳೆ ನಂದ ಮೇನ್ ಸಕಲೇಶ್ಪುರ, ಏನು ನಮ್ಮದು ರಸ್ತೆ ಒಂದಿದೆಯಲ್ಲ ನೋಡಿ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವತ್ತಂಥದ್ದೇನೆಲ್ಲ ವಿಶೇಷವಾಗಿ ನಮ್ಮ ಕಾರ್ಯಕರ್ತರನ್ನ ಪಬ್ಲಿಕನ್ನು ಭೇಟಿ ಮಾಡೋ ಜೊತೆ ಖಾಸಗೀಕರಣ ಭಾಗಿಸ್ತಾ ಅಷ್ಟೇ ಅಂತ ಏನು ಬೇರೆ ಕಾರ್ಯಕ್ರಮ. ಸರ್, ಕಾಂಗ್ರೆಸ್ ಪಕ್ಷ ನೀಡಿದಂತಹ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲ ಆಗ್ತಿದೆ ಅನ್ನೋದು ವಿಪಕ್ಷಗಳ ಆರೋಪ. ಸರ್, ಗೃಹ ಜ್ಯೋತಿ ಆಗ್ಬೋದು, ಗೃಹ ಲಕ್ಷ್ಮಿ ಆಗ್ಬೋದು, ಯಾವುದೇ ಸ್ಕೀಮ್ನ ಸರಿಯಾಗಿ ಕೊಡ್ತಿಲ್ಲ ಅಂತ ಹೇಳಿ. ನೋಡಿ, ಹೊಸ ಸ್ಕೀಮ್ ಬಂದಲ್ಲಿ ಅನಿವಾರ್ಯ ತಾಂತ್ರಿಕ ತೊಂದರೆ, ಬೇರೆ ಬೇರೆ ತೊಂದರೆ ಬಂದೇ ಬರ್ತದೆ, ಅದೊಂದು ಸರಿದೋಗಲಿಸ್ಕೆ ಟೈಮ್ ಬೇಕಾಗ್ತದೆ. ಸೊ ವೇಟ್ ಮಾಡಿ, ಈಗ 1 ತಿಂಗಳಾಗಿದೆ, ಇನ್ನೂ 15 ದಿವಸ ಆಗಿದೆ, ಇನ್ನೂ ನಮ್ಮದು ಅವಧಿ ಇರೋದು 5 ವರ್ಷ, 5 ವರ್ಷ ಇರ್ತೀವಿ. ಸೊ ಎರರ್ ಅಂಡ್ ಟ್ರಯಲ್ ಇದ್ದೇ ಇರ್ತದೆ. ಸೊ ಸರಿ ಮಾಡುವಂಥ ಪ್ರಯತ್ನ ಪಕ್ಷದಲ್ಲಿ ನಡೀತಾ ಇದೆ, ಸರ್ಕಾರದಲ್ಲಿ ಮಾಡ್ತೀವಿ, ಅದರಲ್ಲಿ ಏನೋ ಗೊಂದಲ ಬೇಡ. ಅನ್ನಭಾಗ್ಯ ಯೋಜನೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಕೇಂದ್ರ ಸರ್ಕಾರ ಕೊಡ್ತಿದ್ದಂತಹ 5 ಕೆಜಿ ಅಕ್ಕಿನ ಅದ್ರ ಜೊತೆಗೆ ಇವರು 10 ಕೆಜಿ ಸೇರಿಸ್ಕೊಡ್ಬೇಕು, ಅಂದರೆ ಒಟ್ಟು 15 ಕೆಜಿ ಕೊಡಬೇಕು. ಬಟ್ ಇವರು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಅನ್ನೋದು ಆರೋಪ. ಸರ್, ಕೊಡಿಸ್ತೀವಿ, ಎಟ್ಟಾರ ಕೊಡಿಸ್ತೀವಿ, ಒಟ್ಟು ನಾವು ವಾಗ್ದಾನ ಮಾಡಿದ್ದೀವಿ ಕೊಡ್ತೀವಿ ಅಷ್ಟೇ, ಅದು 10 5 ಅಂತ ನಮಗೆ ಬಿಟ್ಟಂಥ ವಿಚಾರ, ನಾವೇನು ವಾಗ್ದಾನ ಮಾಡಿದ್ವಿ ಅಷ್ಟು ಖಂಡಿತವಾಗಿ ಕೊಡ್ತೀವಿ. ಸರ್, ಜುಲೈ 1ನೇ ತಾರೀಕಿಂದನೇ ಈ ಸ್ಕೀಮ್ ಜಾರಿಗೆ ಬರುತ್ತಾ ಸರ್, ಗೃಹ ಭಾಗ್ಯ, ಇದು ಅನ್ನ ಭಾಗ್ಯ ಹಾಗೂ ಗೃಹ ಜ್ಯೋತಿ ಎರಡು? ಗೃಹ ಜ್ಯೋತಿ ಆಲ್ರೆಡಿ ಸ್ಟಾರ್ಟು, ಇದೇ ತಿಂಗಳನ್ನ ಆಲ್ರೆಡಿ 1 ತಾರೀಕಿಂದ ಪ್ರಾರಂಭ ಆಗಿದೆ, ಅದು ಮುಂದಿನ 30 ಬಿಲ್ಲನ್ನು ನಾವು ಕಟ್ತೀವಿ, ಬಸ್ ಪ್ರಾರಂಭ ಆಗಿದೆ. ಸೊ ಗೃಹ ಲಕ್ಷ್ಮಿ ಅದು ಆಗಸ್ಟ್ 15ಕ್ಕಿದೆ, ಹೀಗಾಗಿ ಎಲ್ಲ ಚಾಲ್ತಿಯಲ್ಲಿ ಇದೆ, ಗೊಂದಲ ಬೇಡ ಅಂತ ಅಷ್ಟೇ. ಸರ್, ಸಿ ಎಂ ಮುಂದುವರಿಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳು ನಡೀತಿದ್ದಾವೆ ಸರ್. ಮಹದೇವಪ್ಪ ಅವರು ಒಂದು ಕಡೆ ಮಾತಾಡ್ತಾರೆ, ಮತ್ತೆ ಬೇರೆ ಬೇರೆ ಸಚಿವರುಗಳು ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರು 5 ವರ್ಷದ ಅವಧಿಗೆ ಸಿ ಎಂ ಆಗ್ತಾರಾ ಅನ್ನೋದು ಕೂಡ ಈಗ ಯಕ್ಷ ಪ್ರಶ್ನೆ ಸರ್. ಬಹುತೇಕ ಮಂದಿ ಅದೇ ಪ್ರಶ್ನೆನ ಕೇಳ್ತಿದ್ದಾರೆ, ಹಾಗಾಗಿ ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿತಾರೆ ಸರ್? ನೋಡಿ, ಅದು ಹೈಕಮಾಂಡ್ದಲ್ಲಿ ಇರುವಂಥ ವಿಷಯ, ಅದ್ರ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ. ಸೊ ಅದು ಅವ್ರಿಗೆ ಬಿಟ್ಟಂಥ ವಿಚಾರ ಅಷ್ಟೇ. ಸರ್, ಈಗ ಮಣಿಪುರದಲ್ಲಿ ಸರ್ ಸಾಕಷ್ಟು ಗಲಭೆಗಳು, ಗದ್ದಲಗಳು ನಡೀತಿದೆ ಸರ್. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶದಲ್ಲಿ ಇದ್ದಾರೆ, ಉಪಹಾರ ಸೇವನೆ ಆ ಕಾರ್ಯಕ್ರಮದಲ್ಲಿ ಇದ್ದಾರೆ ಅನ್ನೋದು ಕೂಡ ಕಾಂಗ್ರೆಸ್ನ ಆರೋಪ ಆಗಿದೆ. ಈ ರೀತಿಯ ಪ್ರಕ್ರಿಯೆಗಳು ಇಂತಹ ಸಂದರ್ಭದಲ್ಲಿ ದೇಶದಲ್ಲಿ ಈ ರೀತಿ ಬಹಳ ಜನ ಅವರ ಮಧ್ಯಸ್ಥಿಕೆ ಬೇಕಂತ ಬಹಳ ಜನ ಡಿಮಾಂಡ್ ಮಾಡ್ತಿದ್ದಾರೆ. ತಕ್ಷಣ ಅದಕ್ಕೆ ಅವರು ಹೋಗ್ಬೇಕಲ್ಲಿ, ಅವರೇ ಖುದ್ದಾಗಿ ಪರಿಸ್ಥಿತಿ ನೋಡಬೇಕು, ಪರಿಹಾರ ಮಾಡುವಂತ ಪ್ರಯತ್ನ ಮಾಡಬೇಕು. ಸರ್, ಹಲವು ಇಲಾಖೆಗಳಲ್ಲಿ ಸಚಿವರ ಕೈ ಸಿಗ್ತಿಲ್ಲ ಸರ್, ಜನಗಳ ಕೈಗೆ ಅಂತ ಒಂದ್ ಕೂಗಿದೆ ಸರ್. ಎಲ್ಲ ಸಿಗ್ತಾ ಇದ್ದಿಲ್ಲ, ನಾವತ್ತಿ ನಿರಂತರ ಕೆಲಸ ಮಾಡ್ತಾ ಇದೀವಿ, ಮಾಡ್ತಾ ಇದೀವಿ. ಇದಿಷ್ಟು ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಮಾತುಗಳು. ನಾವು ಜನರ ಕೈಗೆ ಸಿಗ್ತಿದೀವಿ, ಸರ್ಕಾರ ನುಡಿದಂತೆ ನಡೆಯುತ್ತೆ ಎಂಬ ಮಾತುಗಳನ್ನ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡೋಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.